ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದೊಡ್ಡಬಳ್ಳಾಪುರ ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ನೀಡಿ ಸುಮಾರು ಮೂವತ್ತು ವರ್ಷಗಳಾದರೂ ಇದುವರೆಗೂ ನಮಗೆ ನಿವೇಶನ ನೀಡಿಲ್ಲ ಅಂತ ಸುಮಾರು ಹನ್ನೊಂದು ಕುಟುಂಬಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಹೌದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನದೇವಿ ಅಗ್ರಹಾರದ ಸರ್ವೆ ನಂಬರ್ ಹತ್ತರಲ್ಲಿ ಇಪ್ಪತ್ತು ಗುಂಟೆ ಜಾಗದಲ್ಲಿ ಹನ್ನೊಂದು ಕುಟುಂಬಗಳಿಗೆ ನಿವೇಶನ ನೀಡುವಂತೆ ಹಕ್ಕುಪತ್ರ ನೀಡಲಾಗಿದ್ದು ಆದರೆ ಇಲ್ಲಿಯವರೆಗೂ ಹಕ್ಕುಪತ್ರ ನೀಡಿದ ಜಾಗದಲ್ಲಿ ನಿವೇಶನ ನೀಡಿಲ್ಲ ಸರ್ಕಾರದಿಂದ ಮೂವತ್ತು ವರ್ಷಗಳಿಂದ ಹಿಂದೆಯೇ ಹಕ್ಕುಗಳು ನಮಗೆ ನೀಡಲಾಗಿದೆ ಆದರೆ ಇಲ್ಲಿಯವರೆಗೆ ನೀಡಿದ ಹಕ್ಕುಪತ್ರಗಳಿಗೆ ಖಾತೆ ಮಾಡಿಕೊಡಲು ಅಧಿಕಾರಿಗಳು ಡ್ರಾಮಾ ಮಾಡುತ್ತಿದ್ದಾರೆ ಎಂದು ನಿವೇಶನದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫಲಾನುಭವಿಗೆ ಬೇರೆ ಎಲ್ಲೂ ಯೋ ಆಶ್ರಯ ಯೋಜನೆಯಿಂದಾಗಲಿ ಬೇರೆ ಯಾವುದೇ ಯೋಜನೆಯಿಂದ ನಿವೇಶನ ಸಿಕ್ಕಿಲ್ಲ ನಮಗೆ ಇವಾಗ ಏನು ಈ ಜಾಗಗಳು ಬಿಟ್ಟರೆ ಎಲ್ಲೂ ಬೇರೆ ಜಾಗೂ ಇಲ್ಲ ಈ ಒಟ್ಟಾರೆ ಗ್ರಾಮದಲ್ಲಿ ನಮಗೆ ನಿವೇಶನ ಆಗಲಿ ಮನೆ ಆಗಲಿಲ್ಲ ಇದಕ್ಕೋಸ್ಕರ ನಾವು ಇಲ್ಲಿ ತೊಳೆದು ಜೀವನ ಜೀವನ ನಿರ್ವಹಣೆಗೋಸ್ಕರ ನಾವು ನಗರ ಸೇರಿದ್ದೀವಿ ಅದರಿಂದ ನಮಗಿಲ್ಲಿ ಈ ಏನು ಕೊಟ್ಟಿದ್ದಾರೆ ಹೊಸ್ದಾಗಿ ಇದನ್ನು ಯಾರು ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಇಲ್ಲ ತಹಶೀಲ್ದಾರ್ ಇಲ್ಲ ಎ ಸಿ ಅವರಾಗಲಿ ನಿಂತ್ಕೊಂಡು ಇದು ಬಂದು ಅವರೇನೇ ಸ್ಥಳದಲ್ಲಿ ನಿಂತ್ಕೊಂಡು ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನು ಮುಗಿಸಿ ನಮ್ಮನ್ನು ಏನು ಸ್ಥಳದಲ್ಲಿ ಖಾತೆ ಗೀತೆ ಮಾಡಿಸಿ ನಮಗೆ ಏನು ಯಾವುದೇ ಬೇರೆಯವ್ರು ಯಾರು ತೊಂದರೆ ಕೊಡ್ದಂಗೆ ಕಾನೂನು ರೀತಿರಿಲ್ಲ ಅದು ಇದು ಮಾಡೋದ್ರೆ ತುಂಬ ಅನುಕೂಲ ಆಗುತ್ತೆ ಈ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ನಾವು ಅದನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಎ ಸಿಗಗೆ ಕೇಳ್ಕೊತಿದ್ದೀವಿ ಅಲ್ಲ ಗ್ರ್ಯಾಂಟ್ ಆಗಬೇಕು ಅಂದ್ರೇ ಏನಂತಾರೆ ನಿವೇಶನ ಇರಬೇಕು ನಿವೇಶನ ಇಲ್ಲ ಅಂದರೆ ಯಾವುದೇ ರೀತಿ ಇದಿರೋದಿಲ್ಲ ಇವಾಗ ಅದೇ ಹೇಳ್ದಲ್ಲ ನಾನು ನಿಮ್ಗೆ ಹೇಳ್ದಂಗೆ ಆದರೂ ಕೂಡ ನಾವು ಅದನ್ನು ಪಡ್ಕೊಳೋದಕ್ಕಾಗಲ್ಲ ನಿವೇಶನ ಇಲ್ಲ ಅಂದರೆ ಈಗ ನಮ್ಮದೆಲ್ಲೋ ಬೇರೆ ಕಡೆ ಇದೆ ಅಂದರೆ ಅದು ಅಪ್ಲೈ ಆಗದೆ ಇಲ್ಲೋದ್ರಿಂದ ಪ್ರಯೋಜನ ಇಲ್ಲ ಈಗ ನಮ್ಮ ತಂದೆಯವರ ಹೆಸರಿದೆ ಬಟ್ ಖಾತೆ ಆಗಿಲ್ಲ ಆ ಆ ಟೈಮಲ್ಲಿ ನಮ್ಮ ತಂದೆಯವರು ಯಾರಾದರೂ ಮುಂದೆ ನುಗ್ಗಿ ಹೋಗಿದರೆ ಖಾತೆ ಆಗ್ತಿತ್ತೇನೋ ಇವಾಗ ಖಾತೆ ಒಂದಾದರೆ ನಾವು ಮುಂದಿನ ಪ್ರಕ್ರಿಯೆ ಮಾಡ್ಕೋರ್ ಮಾಡಲಿಕ್ಕೆ ಅಕ್ವೇರ್ ಆಗಿದೆ ಸರ್ ಇದರಲ್ಲಿ ಇಪ್ಪತ್ತು ಕುಂಟೆ ಇದರಲ್ಲೇ ಕ್ಲಿಯರ್ ಮಾಡಿದ್ದಾರೆ ಮೆನ್ಷನ್ ಇಪ್ಪತ್ತು ಕುಂಟೆನ ಸ್ಯಾನ್ ಬೋಗ್ರಿ ಇನಾಮತಿಯಿಂದ ಸರ್ಕಾರ ವಶಪಡಿಸ್ಕೊಂಡಿದೆ ಅದರಲ್ಲಿ ಏಳು ಕುಂಟೆ ಬೇರೆ ಪಾಣಿ ಮಾಡಿ ಮಾರಾಟ ಆಗಿದೆ ಈಗ ಹದಿಮೂರು ಕುಂಟೆ ಆಗೇ ಇದೆ ಈ ಹದಿಮೂರು ಕುಂಟೆ ಏಳು ಕುಂಟೆ ಜಮೀನು ಅದಕ್ಕೋಗಿದೆ ಅದನ್ನು ಏನು ಎ ಸಿನೇ ಅವರು ಅಂತಾರೆ ಗೊತ್ತಿಲ್ಲ ನಮಗೆ ಅಧಿಕಾರಿಗಳಿಗೆ ಕೊನೆಯಾದ ಏನು ಹೇಳ್ತೀರಾ ಅಧಿಕಾರಿಗಳ ಹತ್ರ ಅಲ್ಲೇ ಹೋಗಿ ಆಯಿತು ಸರ್ ಇವರು ನಿಮಗೆ ದಾಖಲೆ ಬೇಕಾದ್ರೆ ಒದಗಿಸ್ತೀವಿ ಎ ಸಿ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅದು ಆಲ್ರೆಡಿ ಎರಡು ಮೂರು ಸರಿ ಕ್ರಯ ಆಗಿರೋದ್ರಿಂದ ನಾನು ಅದನ್ನೇನು ಮಾಡೋಕ್ಕೆ ಬರಲ್ಲ ನೀವು ಕಾನೂನು ಅಂದರೆ ನ್ಯಾಯಾಲಯಕ್ಕೆ ಹೋಗಿ ನೀವೇನ ಬಗೆಹರಿಸ್ಕೋಬೋದು ಅಂತ ಬಟ್ ಡಿ ಸಿ ಅವರು ಮಾತ್ರ ನಮಗೊಂದು ಸ್ವಲ್ಪ ಅವ್ರ ಮೇಲೆ ಭರವಸೆ ಇದೆ ಯಾಕೆಂದರೆ ಅವರು ನಾವಿದೆಲ್ಲ ಎಲ್ಲ ದಾಖಲೆ ತಗೊಂಡಾಗ ಅವ್ರನ್ನ ಭೇಟಿ ಮಾಡಿದಾಗ ಡಿ ಸಿ ಅವರು ಹೇಳಿದ್ದಾರೆ ಹೌದು ಇದು ಸರ್ಕಾರದ ಜಮೀನೇ ವಶ ಆಗಿದೆ ನೀವು ಇಷ್ಟು ದಿನ ಯಾಕೆ ಹೋಗಿಲ್ಲ ಅಂತ ಅವ್ರು ನಮ್ಮನ್ನೇ ಪ್ರಶ್ನೆ ಮಾಡಿದ್ರು ಇಲ್ಲ ಸರ್ ಈ ಥರ ಆಗಿದ್ದರಿಂದ ಅಂತ ಸರಿ ಅಂತೇಳಿ ಅವ್ರು ಸ್ಟೇ ಆರ್ಡ್ರ್ ಮಾಡಿದ್ದಾರೆ ಇನ್ನು ಮುಂದಿನ ಪ್ರಕ್ರಿಯೆ ಏನು ಮಾಡ್ತಾರೆ ಗೊತ್ತಿಲ್ಲ ಅದನ್ನು ನಾವು ಇಲ್ಲಿ ಫಲಕನ ಅಳವಡಿಸಿದ್ದು ಆದೇಶ ಸಂಖ್ಯೆ ಹಾಕಿ ಅದನ್ನು ನಿಮಗೆ ಬೇಕಾದ್ರೆ ನಾವು ಕೊಡ್ತೀವಿ ಫೋಟೋನ ಆದರೆ ಅವರು ಅದನ್ನು ಹಾಕಿ ಎರಡು ದಿನಕ್ಕೇನೆ ಅವರು ಆ ಫಲಕನ ಧ್ವಂಸ ಮಾಡಿ ತಗೊಂಡೋಗಿದ್ದಾರೆ ಅದೇ ಈಗ ಇವ್ರನ್ನವರು ಜಮೀನವರು ರವಿಶಂಕರನವರು ಅಳವಡಿಸಿದ್ದು ಮತ್ತೆ ಎಲ್ಲ ಸರ್ಕಾರದಿಂದ ಆಶ್ರಯ ಯೋಜನೆಯಲ್ಲಿ ಈ ಹನ್ನೊಂದು ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗಿದ್ದರೂ ಅಧಿಕಾರಿಗಳು ಯಾಕೆ ಖಾತೆ ಮಾಡಿಕೊಡ್ತಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಹಾಗಾದ್ರೆ ನಿವೇಶನಕ್ಕೆ ಕಾಯ್ದಿರಿಸಿದ ಜಾಗವನ್ನ ಪ್ರಭಾವಿತರಿಗೆ ಬಿಟ್ಟುಕೊಡುವ ಹುನ್ನಾರ ಮಾಡಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಈಗ ಚರ್ಚೆಗೆ ಕಾರಣವಾಗಿದೆ ಸರ್ ನಮ್ಗೆ ಜಾಗ ಇದೆ ಅಂತ ಏನಿಲ್ಲ ಪರ್ಯಾಯ ಜಾಗ ಇಲ್ಲಿ ಕೊಟ್ಟರು ನೀಡಿತಾ ನಮಗೆ ನಮಗೆ ಇದೇ ಬೇಕು ಅನ್ನೋದೇನಿಲ್ಲ ಏನಿಲ್ಲ ನಮಗೆ ಮನೆ ಬೇಕಿರೋದ್ರಿಂದ ಜಾಗ ಬೇಕಿರೋದ್ರಿಂದ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಕೊಟ್ಟರು ಓಕೆ ಇಲ್ಲಿ ಕೊಟ್ಟರು ಓಕೆ ನಮಗೆ ಇಲ್ಲಿ ಕೊಟ್ಟರು ಓಕೆನೆ ಅಂದ್ರೆ ಹಳೆದಾಗಿರೋದು ಇಲ್ಲಿ ಕೊಟ್ಟರು ಅನುಕೂಲ ಅಭಿಜಿತ್ ಕರರಾಟ್ ಕಟ್ಟಿ ಬಿ ದೊಡ್ಡಬಳಪುರ